ನಾವು ಮಳ್ನಾವೂರು ಕಲ್ಗಟ್ಗಿ ನವಲಗುಂದು ಕುಂದಗೋಳು ಹುಬ್ಬಳ್ಳಿ ಧಾರವಾಡ ಎಲ್ಲ ಕಡೆ ಪ್ರವಾಸ ಮಾಡ್ತಾ ಇದ್ದೀವಿ. ಆಗಸ್ಟ್ ತಿಂಗಳಲ್ಲಿ ಕಳೆದ 15 ದಿವಸಗಳಿಂದ ಜುಲೈನಲ್ಲಿ ವಿಶೇಷವಾಗಿ ಭಾಳಷ್ಟು ಮಳೆ ಬಂದಾಗಿದೆ. ರೋಡಿನ ವ್ಯವಸ್ಥೆಗಳು ಹದಗೆಟ್ಟೋಗಿದೆ, ಕೆಲವು ಜಾಗದಲ್ಲಿ ನೀರು ಜಾಸ್ತಿ ಪ್ರಮಾಣ ಬಂದು ಕೆಲವು ಬ್ರಿಡ್ಜ್ಗಳು ಪ್ರಾಬ್ಲಮ್ ಆಗಿದೆ. ನೀರು ಜಾಸ್ತಿ ಬಂದು ಮಳೆ ಜಾಸ್ತಿ ಬಂದು ಕೆಲವು ಹೊಲಗಳಲ್ಲಿ ನೀರು ನಿಂತ್ಕೊಂಡಿದೆ. ಇವನ್ನೆಲ್ಲ ಎಲ್ಲ ಕಡೆ ಸಮೀಕ್ಷೆ ಮಾಡ್ತಾ ಇದ್ದೀವಿ. ಇವತ್ತು ಕುಂದಗೋಳಲ್ಲಿ ಇದೇ ರೀತಿ ಸಮೀಕ್ಷೆ ಮಾಡ್ತಾ ಇದ್ದೀವಿ. ನವಲಗುಂದಲ್ಲಿ ಭಾಳಷ್ಟು ನಿನ್ನೆ ಹೋದ ಸಂದರ್ಭದಲ್ಲಿ ರಸ್ತೆದೆ ಭಾಳ ಮೇನು ಸಮಸ್ಯೆ ಇದೆ. ಇಲ್ಲಿ ಕೂಡ ರಸ್ತೆದು ಸಮಸ್ಯೆ ಇದೆ. ಕೆಲವು ಜಾಗದಲ್ಲಿ ಕೆಲವು ಮನೆಗಳು ಬಿದ್ದಿರ್ತಕ್ಕಂಥ ಸಮಸ್ಯೆಗಳಿದ್ದಾವೆ. ಇಲ್ಲಿ ಜಾಸ್ತಿ ಇರ್ತಕ್ಕಂಥದ್ದು ಮನೆಗಳು ಬಿದ್ದಿರ್ತಕ್ಕಂಥದ್ದು ಜನ ಜಾಸ್ತಿ ಹೇಳ್ತಾ ಇದ್ದಾರೆ. ಎಲ್ಲ ಅಧಿಕಾರಿಗಳಿಗೆ ಮೊದಲು ಎಲ್ಲಿ ತೊಂದರೆ ಇದೆ ಅಲ್ಲಿ ಹೋಗಿ ಫಸ್ಟ್ ಅಲ್ಲಿ ಹೋಗಿ ಫಿಸಿಕಲಾಗಿ ಹೋಗ್ಲಿಕ್ಕೆ ಹೇಳಿದ್ದೀವಿ. ಬೇಸಿಕ್ ಏನು ಮಾಡಬೇಕು ಮಾಡಬೇಕು, ಅದ್ರ ಜೊತೆಗೆ ಮನೆಗಳು ಏನು ಬಿದ್ದಿದ್ದಾವೆ. ನಿನ್ನೆವರೆಗೆ ನಮಗೆ ಮೊನ್ನೆ ವಿಡಿಯೋ ಕಾನ್ಫರೆನ್ಸಿಂಗ್ ಮಾಡಿದಾಗ ಸುಮಾರು 494 ಮನೆ ಬಿದ್ದಿರ್ತಕ್ಕಂಥದ್ದು ಮಾಹಿತಿ ಇದೆ. ಇವತ್ತಿನ ನನ್ನ ಹತ್ರ ಲೇಟೆಸ್ಟ್ ಮಾಹಿತಿ ಇಲ್ಲ. ಸರ್ಕಾರಕ್ಕೆ ಆಲ್ರೆಡಿ ವರದಿಯನ್ನು ಸಲ್ಲಿಸ್ತಾ ಇದ್ದೀವಿ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಯಾವ್ಯಾವ ಮನೆಗಳು ಬಿದ್ದಿದ್ದಾವೆ ABC ಕ್ಯಾಟಗರಿ ಮಾಡಿ ಅವ್ರಿಗೆ ಹಣ ಬಿಡುಗಡೆ ಮಾಡ್ತೀವಿ. ಇಲ್ಲ, ಅಲ್ಲಿ ಹೋಗಿ ನಮ್ಮ ಯಾರು CS ಹೋಗಿ ಅವರು ಸೆಟ್ ಮಾಡಿದ್ದಾರೆ, ಅದನ್ನ ನಿಂದ್ರಿಸಿದ್ದಾರೆ ವಾಟ್ರು. ಈಗ ನೆಕ್ಸ್ಟ್ ನಾನು ಕೂಡ ಇದಾದ್ಮೇಲೆ ಅಲ್ಲಿಗೆ ವಿಸಿಟ್ ಹೋಗ್ತಾ ಇದ್ದೀನಿ. ಅದು ನಾವೇನು ಉದ್ದೇಶಪೂರ್ವಕವಾಗಿ ಮಾಡಿರ್ತಕ್ಕಂಥದ್ದಲ್ಲ. ಇದು ತಾವೇನು ಹೇಳಿದ್ರಿ, ನಮ್ಮ ಮುಂದೆ ಈ ಥರ ಮಾಡ್ಲಾರಂಗೆ 2 ಬಸ್ಸಲ್ಲಿ ಅಥವಾ 1 ಬಸ್ಸಲ್ಲಿ ಬರಂಗೆ ಮಾಡ್ತೀವಿ. ಏನಾಗುತ್ತೆ ಸರ್, ಹಳ್ಳಿಗಳು ಬಂದಾಗ ಜನ ಅಭಿಮಾನಪೂರ್ವಕವಾಗಿ ಬರ್ತಾರೆ. ಅದನ್ನು ನಾವು ಬ್ಯಾಡ್ ಅಂತಲೇ ಹೇಳಿರ್ತೀವಿ, ಆದ್ರೆ ಬರ್ತಾರೆ. ಈಗ ಜನ ರಸ್ತೆಗಳಲ್ಲಿ ಸಾರ್ವಜನಿಕರು ಕೂಡ ಬಂದು ಅರ್ಜಿಯನ್ನು ಕೊಡ್ತಾರೆ, ಅದರಿಂದನೂ ಕೂಡ ಟ್ರಾಫಿಕ್ ಜಾಮ್ ಆಗಿದೆ. ಸೊ ಇದನ್ನು ನಾವೇನು ಇಂಟೆನ್ಷನಲಿ ಮಾಡಿರ್ತಕ್ಕಂಥದ್ದಲ್ಲ. ಅಲ್ಲ ಸರ್, ಇದು ಆಕಸ್ಮಿಕವಾಗಿ ಬಂದಿರತಕ್ಕಂಥ ಭೇಟಿಯಾಗಿದೆ. ಸೊ ಕೆಲವು ಜಾಗದಲ್ಲಿ ಟ್ರಾಫಿಕ್ ಜಾಮ್ ಆಗಿದ್ದರೆ ಕ್ಷಮೆ ಇರಲಿ, ಅದು ನನಗೆ ರಿಯಲಿ ಅನ್ಇಂಟೆನ್ಷನಲ್ ಆಗಿರ್ತಕ್ಕಂಥದ್ದು, ತಮಗೂ ಸ್ವಲ್ಪ ಅರ್ಥ ಆಗುತ್ತೆ ಅಂತ ಅನ್ಭಾವಿಸ್ತೀವಿ. ಈಗ ಪ್ರತಿದಿನ ಎಲ್ಲ ಅಲ್ಲಲ್ಲಿ ತಾಲೂಕಿನಲ್ಲಿ ಅವ್ರ ಆಫೀಸರ್ಗಳು ವಿಸಿಟ್ ಮಾಡಕ್ಕೆ ಕೇಳಿದ್ದೀವಿ. ಮಳೆ ಬಂದಿದೆ, ಮಳೆಯಿಂದ ಪ್ರಾರಂಭ ಆಗಿದೆ. ಸೊ ವಿ ಹ್ಯಾವ್ ಟು ಸಾಲ್ವ್ ಇಟ್, ದಿಸ್ ಇಸ್ ಅ ಸಿಸ್ಟಮ್ ವಿಚ್ ರನ್ಸ್ ಲ ದಿಸ್. ಸೊ ನನ್ನ ಕೈಲಿ ಎಷ್ಟು ಆಗುತ್ತೆ ಅಷ್ಟು ಬೆಸ್ಟ್ ನಾನು ಟ್ರೈ ಮಾಡ್ತಿದ್ದೀನಿ. ಐ ನೀಡ್ ಯುವರ್ ಸಪೋರ್ಟ್. ನಮ್ಮ ಇವತ್ತೇ ಬಂದ ತಕ್ಷಣ ಎಲ್ಲ ಸೆಟ್ರೇಟ್ ಆಗುತ್ತೆ ಅಂತಲ್ಲ, ಯಾಕಂದರೆ ಇದು ಕೊಲ ಏನು ಒಂದು ಡ್ಯಾಮೇಜ್ ಆಗಿದೆ. ಇಟ್ ಇಸ್ ಗೋಯಿಂಗ್ ಟು ಟೇಕ್ ಸಮ್ ಮೋರ್ ಟೈಮ್. ಸೊ ಹಂತವಾಗಿ ನಾವು ಕೆಲಸನ ಪರಿಗಣಿಸಿ ಯಾವ ಕೆಲಸ ತೊಗೋಬೇಕು ಆದ್ಯತೆ ಮೇಲೆ ಕೆಲಸಗಳನ್ನ ತೊಗೊಳ್ತಾ ಇದ್ದೀವಿ. ಬೆನ್ನಿಹಳ್ಳಿಗೆ ಆಲ್ರೆಡಿ ಒಂದು DPR ನಿನ್ನೆ ತಾನೇ ಮೀಟಿಂಗ್ ಮಾಡಿದ್ದೀವಿ. ಅಲ್ಲಿ DPR ಒಂದು ರೆಡಿ ಮಾಡ್ತಾ ಇದ್ದೀವಿ. ಆ DPRನಲ್ಲಿ 144 ಕಿಲೋಮೀಟರ್, ಸುಮಾರು ಮೋರ್ ದೆನ್ 500 ಕ್ರೋರ್ಸ್, ಐ ಬಿಲೀವ್ ಎಕ್ಸಾಕ್ಟ್ಲಿ ನಂಬರ್ಸ್ ಗೊತ್ತಿಲ್ಲ. ಆ ಖರ್ಚಿನಲ್ಲಿ ಡೀಪನಿಂಗ್ ಮಾಡಬೇಕು, ಬಂಡ್ ಮಾಡಬೇಕು, ಡೀಪನಿಂಗ್ ಮಾಡ್ಬೇಕಂತೇಳಿ ಒಂದು DPR ರೆಡಿ ಆಗ್ತಾ ಇದೆ. ಒಂದು 500 ಕ್ರೋರ್ಸ್ ವರೆಗೆ ಆಗ್ಬೋದು. ಚರ್ಚೆ ಆಗಿದ್ದು ಪಾಸಿಟಿವ್ ಆಗಿ ಚರ್ಚೆ ಆಗಿದೆ. ಲೆಟರ್ ಬಗ್ಗೆ ಅವರು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ, ಯಾರು ಲೆಟರ್ ಬರೆದಿದ್ದರು, ಯಾರು ಸೈನ್ ಮಾಡಿದ್ರು, ಅವೆಲ್ಲ ಸ್ಪಷ್ಟೀಕರಣ ಕೊಟ್ಟಿರ್ತಕ್ಕಂಥದ್ದು. ಅಲ್ಲೆಲ್ಲರಿಗೂ ಸ್ವಾತಂತ್ರ್ಯ ಇದೆ, ನಮ್ಮ ಪಕ್ಷದಲ್ಲಿ ಎಲ್ಲರಿಗೂ ಸ್ವಾತಂತ್ರ್ಯ ಇದೆ. ಅಲ್ಲಿ ವೈಯಕ್ತಿಕವಾಗಿ ಅವರೆಲ್ಲರೂ ಏನು ಅವ್ರ ಅಭಿಪ್ರಾಯಗಳನ್ನ ಮಂಡಿಸಿದ್ದಾರೆ. BJP ಸರ್ಕಾರದಲ್ಲಿ ಕೊನೆ ವರ್ಷದಲ್ಲಿ ಮಿತಿ ಮೀರಿ ಟೆಂಡರ್ಗಳನ್ನ ಕರೆದಿದ್ದಾರೆ. ನಮ್ಮ ಸ್ನೇಹಿತರದವ್ರಿಗೆ ನಮ್ಮ ಉದ್ದೇಶಪೂರ್ವಕವಾಗಿ ಅವ್ರು ನೆಗೆಟಿವ್ ಮಾತನಾಡ್ಬೇಕಂತಲ್ಲ, ಈಗೇನಾಗಿದೆ, ಯಾವ ಕೆಲಸಗಳು ಆಗಿಲ್ಲ, ಯಾವ ಕೆಲಸ ಆಗಿದ್ದಾವೆ, ಟೆಂಡರ್ ಆಗಿರ್ತಕ್ಕಂಥ ಕೆಲಸಗಳು ಯಾವ ಸ್ಟಾರ್ಟ್ ಮಾಡಿದ್ದಾರೆ, ಯಾವುದಿಲ್ಲ, ಅದಕ್ಕೆ ನಮ್ಮ ಸರ್ಕಾರ ಅದು ಯೋಚನೆ ಮಾಡಿ ಮಾಡ್ತಾ ಇದೆ. ಯಾವ್ಯಾವ ಕೆಲಸಗಳಾಗಿದ್ದಾವೆ ಈಗ ಆಲ್ರೆಡಿ ಬಿಲ್ ಕೊಡಲಿಕ್ಕೆ ಪ್ರಾರಂಭ ಮಾಡಿದ್ವಿ, ಕೊಡ್ತದೆ ಇನ್ನು ಮುಂದೆ ಒಂದು ವಾರದಲ್ಲಿ 10 ದಿವಸದಲ್ಲಿ ಅದೇ ಅಮೌಂಟ್ ಬಿಡುಗಡೆ ಮಾಡುತ್ತೆ. ಹಳೆ ಬಿಲ್ಗಳು ಪೆಂಡಿಂಗ್ ಇರ್ತಕ್ಕಂಥ ಸಹಜ ಇದೆ. ಬಟ್ ನೀವು ಕೇಳ್ತಕ್ಕಂಥ ಪರ್ಟಿಕ್ಯುಲರ್ ಯಾವುದಂತ ನನಗೆ ಗುರುತಿಲ್ಲ. ಯಾವ್ಯಾವ ಪೆಂಡಿಂಗ್ ಬಿಲ್ಗಳಿದ್ದಾವೆ ಈ ವಾರ 10 ದಿವಸದಲ್ಲಿ ಕ್ರಮಬದ್ಧವಾಗಿ ಯಾವ್ಯಾವ ಕೆಲಸಗಳಾಗಿದ್ದಾವೆ ನೋಡಿ ಕೊಡ್ತಾ ಇದ್ದಾರೆ. ಎಲ್ಲ ನಾವು ಡಿಪಾರ್ಟ್ಮೆಂಟ್ ವೈಸ್ ದುಡ್ಡನ್ನ ಬಿಡುಗಡೆ ಮಾಡ್ತಾ ಇದ್ದೀವಿ.